ಹಲವು ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಉಪನ್ಯಾಸಕರಿಗೆ ಸೇವಾ ಕಾಯಮಾತಿ ನೀಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ಶಿರೋಳಿ ಆಗ್ರಹಿಸಿದರು। ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಹಲವು ದಿನಗಳಿಂದ ತರಗತಿ ಬಹಿಷ್ಕರಿಸಿ ಹೋರಾಟ ನಡೆಸುತ್ತಿದ್ದರೂ ಕೂಡ ಸರ್ಕಾರ ಕಣ್ಣಿದ್ದು ಕಿವುಡರಂತೆ ವರ್ತಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು। ಹಲವು ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸಲ್ಲಿಸುತ್ತಿರುವ ಉಪನ್ಯಾಸಕರಿಗೆ ಸೇವಾ ಕಾಯಮಾತಿ ಇಲ್ಲದೆ ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದಾರೆ, ಹೀಗಾಗಿ ಕೂಡಲೇ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ಸೇವಾ ಕಾಯಮಾತಿ ನೀಡುವಂತೆ ಮನವಿ ಮಾಡಿದರು। ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇದು ಬಿಜೆಪಿ ಸರ್ಕಾರ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ದರು। ಆವತ್ತಿನಲ್ಲಿ ನಮಗೆ ಸದನದಲ್ಲಿ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಸರ್ಕಾರದ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಕಾಯಮತ್ತೆ ಮಾಡಿ ಅತಿಥಿ ಉಪನ್ಯಾಸಕರಿಗೆ ಅಂತಕ್ಕಂತ ಮಾತನ್ನು ಅವರೇ ಒಂದು ಹೋರಾಟವನ್ನು ಮಾಡಿದರು ಸದನದಲ್ಲಿ। ನಾವು 20 ವರ್ಷಗಳಿಂದ ನಿರಂತರವಾಗಿ ಎಂಪಿಲಿ ಪಿಎಚ್ಡಿ ನಟ್ಟು ಸ್ಲಟ್ಟು ಇವೆಲ್ಲ ಇಟ್ಟುಕೊಂಡು ನಾವು ಏನಪ್ಪ ಅಂತಂದ್ರೆ ಜೀತದಾಳ ಪದ್ಧತಿಯಾಗಿ ನಾವು ಸೇವೆ ಸಲ್ಲಿಸುತ್ತೇವೆ। ಆವತ್ತಿನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದಲ್ಲಿ ಈಗಿರುವ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರೊಂದು ಪ್ರಣಾಳಿಕೆಯಲ್ಲಿ ಕೂಡ ಅತಿಥಿ ಉಪನ್ಯಾಸಕರನ್ನು ಕಾಯಮತ್ತೆ ಮಾಡತಕ್ಕಂತ ಮಾತನ್ನು ಹೇಳಿದ್ದಾರೆ। ಆದ ಕಾರಣ ನಮಗೇನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ನಡೆದಂತೆ ನಡೆಯುವ ಸರ್ಕಾರ ಅಂತಕ್ಕಂತ ಮಾತನ್ನು ಹೇಳಿದ್ದಾರೆ। ನಾವು ಇವತ್ತು ಗುಲ್ಬರ್ಗ ವಿಭಾಗದಿಂದ ಒಂದು 500 ಜನ ಅತಿಥಿ ಉಪನ್ಯಾಸಕರು ಏನಪ್ಪ ಅಂತಂದ್ರೆ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಪಾಲ್ಗೊಳ್ಳುತ್ತಿದ್ದ ಹೋರಾಟದ ಕಲ್ಯಾಣ ಕರ್ನಾಟಕದಿಂದ ಸುಮಾರು 3000ದಿಂದ ಹೆಚ್ಚಾಗಿ ಏನಪ್ಪ ಅತಿಥಿ ಉಪನ್ಯಾಸಕರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಿದ್ದು। ನಮ್ಮದು ಒಂದೇ ಬೇಡಿಕೆ, ಕಾಯಮತ್ತಿ ಬೇಕಂತ, ಅತಿಥಿ ಉಪನ್ಯಾಸಕರನ್ನು ಕಾಯಮತ್ತಿ ಮಾಡಬೇಕಂತಕ್ಕಂಥ ಒಂದು ಮಾತನ್ನು ನಾವು ಅತಿಥಿ ಉಪನ್ಯಾಸಕರ ಎಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರುವಂಥ 13,000ಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರಪ್ಪ ಅಂತಂದ್ರೆ ನಾವು ಸರ್ಕಾರಕ್ಕೆ ಭಾಳಷ್ಟು ಅವರಿಗೆ ಒಂದು ಲಾಭ ಮಾಡಿಕೊಟ್ಟಿದ್ದು। ಲಾಭ ಅಂತಂದರೆ ಕಡಿಮೆ ಸಂಬಳದಲ್ಲಿ ನಾವು ದುಡಿದಿದ್ದು 5,000 7,000 8,000 9,000 11,000ರಿಂದ ಏನಪ್ಪ ನಾವು ಈ ಒಂದು ದುಡಿಮೇಲಿಂದ ದುಡ್ಕೊಂಡು ಬಂದಿದ್ದು 20 ವರ್ಷದಿಂದ ನಮ್ಮ ಮೇಲೆ ಆಗುತ್ತಿರುವಂಥ ಅನ್ಯಾಯವನ್ನು ನಾವು ನೋಡ್ತಾ ಕಿರುಕುಳು ಕಾಲೇಜಲ್ಲಿ ಇರತಕ್ಕಂಥ ಸಮಸ್ಯೆಗಳು ಅವೆಲ್ಲ ಕೊಂಡು ನಂದು 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 ಕೆಲವರು ಪ್ರಾಣವನ್ನೇ ಬಿಟ್ಟಿದ್ದಾರೆ, ಆತ್ಮಹತ್ಯೆಯೂ ಕೂಡ ಆಗಿದ್ದಾರೆ। ಹೀಗಾಗಿ ನಮಗೆ 20 ವರ್ಷಗಳ ಆಗತಕ್ಕಂಥ ನೋವನ್ನು ಈ ಸರ್ಕಾರ ಮಾಡಿಕೊಟ್ಟಿದ್ದಾರೆ, ನಮಗೆ ಎಲ್ಲ ಸಂತೋಷ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ಸರ್ ನಾವು ಇವತ್ತು 23 ತಾರೀಕಿನಿಂದ ನಮ್ಮ ಹೋರಾಟ ಸತತ ನಡೀತಾ ಇದೆ ಸರ್। ನಾವು ಹೋರಾಟವನ್ನು ಇನ್ನೂ ನಾವು ಹಿಂದಿನ ತಗೊಂಡಿಲ್ಲ ಸರ್। ನಾವು ಹೋರಾಟವನ್ನು ನಮಗೆ ಅಲ್ಲೇ ಬೆಳಗಾವಿಯಲ್ಲಿ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಸರ್। ಎಲ್ಲಿವರೆಗೂ ನಮಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ। ಇದು ಹೋರಾಟ ನಮ್ಮದು ಅಂತಿಮ ಹೋರಾಟ ಆಗಿರುತ್ತೆ ಸರ್, ಮುಂದೆ ನಾವು ಹೋರಾಟನೇ ಮಾಡೋಂಗಿಲ್ಲ ಸರ್। ಸರ್ ಇವತ್ತು ಬೆಳಗಾವಿ ಹೋಗ್ತಾ ಇದ್ದೇವೆ ಸರ್। ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರವಿ ಬೆಳವಾರ್, ಡಾಕ್ಟರ್ ಮಮತಾ ಪಾಟೀಲ್, ರಮೇಶ್ ಕವಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು।